ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಮತ್ತೆ ಕೋವಿಡ್ನ 4ನೇ ಅಲೆಯ ಹೆಸರಿನಲ್ಲಿ ಖಾಸಗಿ ಆಸ್ಪತ್ರೆಗಳ ಹಗಲು ದರೋಡೆ ಶುರುವಾಗತ್ತಾ, ಅಂಥದೊಂದು ಅನುಮಾನ ಭಾರತ ದೇಶವನ್ನು ಕಾಡ್ತಾ ಇದೆ. ಏಕೆಂದರೆ ಇವತ್ತಿನ ದಿವಸ ಚೈನಾದಲ್ಲಿ, ಜಪಾನ್ನಲ್ಲಿ, ದಕ್ಷಿಣ ಕೊರಿಯಾದಲ್ಲಿ, ಬ್ರಾಜಿಲ್ನಲ್ಲಿ, ಅಮೇರಿಕಾದಲ್ಲಿ ಮತ್ತೆ ಅಲೆ ಆರ್ಭಟಿಸುತ್ತಿರುವ ಸಂದರ್ಭದಲ್ಲಿ ಆ ಸಾಂಕ್ರಾಮಿಕ ರೋಗ ಮತ್ತೆ ಭಾರತವನ್ನು ತಟ್ಟಬಹುದಾ, ಇಲ್ಲಿಯ ಬದುಕನ್ನು ಸಂಪೂರ್ಣವಾಗಿ ಅಲುಗಾಡಿಸಬಹುದಾ, ಉಲಾಢೋಲಗೊಳಿಸಬಹುದಾ, ಅಂಥದ್ದೊಂದು ಅನುಮಾನ ಕಾಡ್ತಾ ಇದೆ. ನಿಮಗೆ ನೆನಪಿದೆಯೋ ಇಲ್ಲವೋ ಗೊತ್ತಿಲ್ಲ, ನಮ್ಮ ಚಾನಲ್ನಲ್ಲಿ ಇಡೀ ದೇಶ ಮಕ್ಕಳ ಅಲೆ ಬರುತ್ತೆ ಅಂತ ಹೆದರಿಸಿದಂಥ ಸಂದರ್ಭದಲ್ಲಿ, ಮಕ್ಕಳಲ್ಲೇ ಬಂದೇ ಬಿಡ್ತು ಅಂತ ಎಲ್ಲರೂ ಆರ್ಭಟಿಸಿದ ಸಂದರ್ಭದಲ್ಲಿ ಮಕ್ಕಳೇ ಅಲೆ ಬರಲಿಕ್ಕೆ ಸಾಧ್ಯವೇ ಇಲ್ಲ, ನಿರ್ದಿಷ್ಟವಾಗಿ ಮಕ್ಕಳನ್ನೇ ಹುಡುಕಿಕೊಂಡು ಯಾವುದೇ ವೈರಸ್ಸು ಅಟ್ಯಾಕ್ ಮಾಡೋದಿಲ್ಲ ಅಂತ ತಜ್ಞರ ಜೊತೆ ಸಮಾಲೋಚನೆ ನಡೆಸಿ ವಿಡಿಯೋವನ್ನು ಪ್ರಕಟಿಸಿದಂಥ, ಬಿತ್ತರಿಸಿದಂಥ ಚಾನಲ್ ನಮ್ಮದು. ಆದ್ದರಿಂದ ಇವತ್ತು ಈ ದೇಶವನ್ನು ಕಾಡ್ತಾ ಇರುವಂಥ ಕೋವಿಡ್ನ 4ನೇ ಅಲೆ ಎನ್ನುವಂಥ ಪಿಶಾಚಿಯ ಕುರಿತಾಗಿ ಕೆಲವೊಂದು ವಿಷಯವನ್ನು ತಮ್ಮೆದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಸ್ನೇಹಿತರೆ, ಚೈನಾದಲ್ಲಿ ಕಾಯಿಲೆ ಬಂದಿದೆ. ಹೋದ ಬಾರಿಯೂ ಚೈನಾದಿಂದನೇ ಶುರುವಾದಂಥ ಕೋವಿಡ್ ಇದು. ವ್ಯತ್ಯಾಸವೇನು? ಇವತ್ತು ಇವ್ರು ಹೇಳ್ತಾ ಇರೋದು ಒಮಿಕ್ರೋನ್ FB7 ಅನ್ನುವಂಥ ರೂಪಾಂತರಿ ತಳಿ ಅಂತ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ನಿಮಗೆ ಗೊತ್ತಿರಲಿ, ಚೈನಾದಲ್ಲಿ ನಮ್ಮ ದೇಶದಲ್ಲಿ ಆದ ಹಾಗೆ ವ್ಯಾಕ್ಸಿನೇಷನ್ ಆಗಲೇ ಇಲ್ಲ. ಕೇವಲ 34% ಮಾತ್ರ ವ್ಯಾಕ್ಸಿನೇಷನ್ ಮಾಡಲಾಗಿದೆ, ಅದು ಕೂಡ ಅತ್ಯಂತ ತೀಕ್ಷ್ಣವಾದ ವ್ಯಾಕ್ಸಿನ್ ಅಲ್ಲ ಅಂತ ತಜ್ಞ ವೈದ್ಯರೇ ಹೇಳಿದ್ದಾರೆ. ಅಂದರೆ ನಿಮ್ಮ ದೇಹದಲ್ಲಿ ಪ್ರತಿಕಾಯಗಳನ್ನು ಸೃಷ್ಟಿಸುವಲ್ಲಿ ಆ ವ್ಯಾಕ್ಸಿನೇಷನ್ ಏನಿದೆ ಅದು ಕೆಲಸ ಮಾಡಿಲ್ಲ ಅಂತ ಸ್ವತಃ ತಜ್ಞ ವೈದ್ಯರು ಹೇಳ್ತಾ ಇದ್ದಾರೆ. ಅಂಥದ್ದೊಂದು ಧಾವಂತ ಚೈನಾಗೆ ಯಾಕೆ ಬಂತು? ಎಲ್ಲರಿಗೂ ವ್ಯಾಕ್ಸಿನೇಷನ್ ಮಾಡುವುದಕ್ಕಿಂತ ಮುನ್ನ ಯಾಕೆ ಚೈನಾ ಧಾವಂತದಿಂದ ಮಾರ್ಕೆಟನ್ನು ಓಪನ್ ಮಾಡಿತು? ಆರ್ಥಿಕವಾಗಿ ಸಂಪೂರ್ಣವಾಗಿ ಸೋತು ಹೋದಂಥ ಚೈನಾಗೆ ತಕ್ಷಣದಲ್ಲಿ ಸುಧಾರಿಸಿಕೊಳ್ಳಲಿಕ್ಕೆ ತೀರಾ ಅಗತ್ಯತೆ ಇದ್ದಂಥ ಸಂದರ್ಭದಲ್ಲಿ ಅದು ನಾವು ಸಂಪೂರ್ಣವಾಗಿ ಕೊರೋನಾದಿಂದ ಮುಕ್ತಗೊಂಡಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಒಂದು ವಿಶೇಷವಾದಂಥ ವಿಡಿಯೋವನ್ನು ವೈರಲ್ ಮಾಡುತ್ತೆ. ಎಲ್ಲ ವೈದ್ಯರಿಗೆ ಅಲ್ಲಿಯ ಜನ ಹರ್ಷೋದ್ಗಾರದಿಂದ ಏರ್ಪೋರ್ಟ್ಗೆ ಬೀಳ್ಕೊಡುವಂಥ ಒಂದು ವಿಡಿಯೋವನ್ನು ಪ್ರದರ್ಶಿಸಿದ್ದನ್ನು ತಾವೆಲ್ಲ ನೋಡಿದ್ದೀರಿ. ಅದಾದ ಮೇಲೆ ಹಾಗಾದರೆ ಕೊರೋನಾ ಹೊರಟೋಯ್ತಾ? ಖಂಡಿತ ಹೊರಟು ಹೋಗೋದಿಲ್ಲ, ಕೊರೋನಾ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ, ಅದು ರೂಪಾಂತರಿಯಾಗಿ ಬೇರೆ ಬೇರೆ ರೂಪದಲ್ಲಿ ಬರುತ್ತೆ ಅಂತ ಸ್ವತಃ ಎಪಿಡೆಮಾಲಜಿಸ್ಟ್ಗಳು ಹೇಳ್ತಾರೆ, ವೈರಾಲಜಿಸ್ಟ್ಗಳು ಹೇಳ್ತಾರೆ. ಸ್ವತಃ ಕಳೆದ ಹೋದ ತಿಂಗಳು ಕೂಡ ಅಮೇರಿಕಾದಲ್ಲಿ ಬಹಳಷ್ಟು ಜನರಿಗೆ ಕೊರೋನಾ ತಟ್ಟಿದ್ದುಂಟು, ಬಹಳಷ್ಟು ಜನ ಸೋಂಕಿಗೆ ಒಳಗಾಗಿದ್ದುಂಟು. ಹಾಗಾದರೆ ಭಾರತ ಸಂಪೂರ್ಣವಾಗಿ ಮುಕ್ತವಾಗಿದೆಯಾ? ಖಂಡಿತ ಆಗಿದೆ ಅಂತ ನಾನು ಹೇಳಲಾರನೆ. ಮೊದಲನೇದಾಗಿ ನಾನೊಬ್ಬ ತಜ್ಞ ವೈದ್ಯನಲ್ಲ, ಆದರೆ ವೈದ್ಯರ ಜೊತೆ ಸಮಾಲೋಚನೆ ನಡೆಸಿ ಅದರ ಕುರಿತಂಥ ವಿಷಯಗಳನ್ನು ಅರಿತುಕೊಂಡು ತನ್ಮೂಲಕ ಮಾಹಿತಿಯನ್ನು ಕೊಡುವಂಥ ಸಣ್ಣ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ಭಾರತ ದೇಶದಲ್ಲಿ ಈ ಕ್ಷಣಕ್ಕೆ ನೀವು ಟ್ರೇಸ್ ಮಾಡಿದರೆ, ಈಗಲೂ ಟೆಸ್ಟ್ ಮಾಡಿದರೆ, ಸಹಸ್ರ ಕೋವಿಡ್ ರೋಗಿಗಳು ನಿಮಗೆ ಸಿಗ್ತಾರೆ. ಆದರೆ ವಿಶೇಷತೆ ಏನಂದರೆ, ಭಾರತದ ನಮ್ಮೆಲ್ಲರಿಗೂ ಬಾಡಿನಲ್ಲಿ ಎಷ್ಟೊಂದು ಪ್ರತಿಕಾಯಗಳು ಸೃಷ್ಟಿಯಾಗಿದ್ದಾವೆ ಅಂದರೆ ಅದು ನೆಗಡಿಗಿಂತ ದೊಡ್ಡದಾದಂಥ, ಅಥವಾ ಒಂದು ಶೀತ ಜ್ವರಕ್ಕಿಂತ ದೊಡ್ಡದಾದಂಥ, ಅಥವಾ ಅದೊಂದು ಫ್ಲೂಗಿಂತ ದೊಡ್ಡದಾದಂಥ ಕಾಯಿಲೆಯಾಗಿ ನಮಗೆ ಪರಿಣಮಿಸೋದೇ ಇಲ್ಲ. ಅಂದರೆ ಈ ವೈರಸ್ಗೆ ನಮ್ಮ ದೇಹ ಈಗ ಸೆಟ್ ಆಗಿ ಹೋಗಿದೆ, ಹೀಗಾಗಿ ಅದರ ಬಾಧೆ ನಮ್ಮನ್ನು ತಟ್ಟುವುದಿಲ್ಲ, ಯಾವುದೇ ರೀತಿಯಾದಂಥ ಅಪಾಯ ನಮ್ಮನ್ನು ಕಾಡಲಾರದು ಅನ್ನುವಂಥ ಮಾತು. ಆದರೆ ಭಾರತ ದೇಶದಲ್ಲಿ ಇವತ್ತಿರುವಂಥ ಸ್ಥಿತಿಯಲ್ಲಿ ಇದನ್ನು ದೊಡ್ಡದಾದಂಥ ರೋಗ ಅಂತ ಮತ್ತೊಂದು ಸಾಲಿ ಬಿಂಬಿಸುವ ಮೂಲಕ ದೊಡ್ಡದಾದಂಥ ಸಮಸ್ಯೆಯನ್ನು ಸೃಷ್ಟಿ ಮಾಡುವಂಥ ಬಹಳಷ್ಟು ಜನ ಕಾಯ್ಕೊಂಡು ಕೂತಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಫಾರ್ಮಾ ಇಂಡಸ್ಟ್ರಿ, ಮೆಡಿಕಲ್ ಇಂಡಸ್ಟ್ರಿ ಇಂಥದೊಂದು ಅವಕಾಶಕ್ಕಾಗಿ ಹೊಂಚು ಹಾಕಿ ಕಾಯ್ತಾ ಇರುತ್ತೆ. ಸರ್ಕಾರ ಇದರ ಕುರಿತು ಎಚ್ಚೆತ್ತುಕೊಳ್ಳಬೇಕಾಗುತ್ತೆ. ಮೊದಲನೇದಾಗಿ 2023 ಒಂದು ಚುನಾವಣೆ ಇದೆ, ವಿಧಾನಸಭಾ ಚುನಾವಣೆ ಕರ್ನಾಟಕದಲ್ಲಿ, 2024 ಲೋಕಸಭಾ ಚುನಾವಣೆ ಇದೆ. ಈ ಹಿನ್ನೆಲೆಯಲ್ಲಿ ಭಾರತ ದೇಶದಲ್ಲಿ ಈಗ ಮತ್ತೆ ಕೊರೋನಾದ ಈ ಹೊಸ ನಾಟಕ ಶುರುವಾದರೆ ಭಾರತ ದೇಶದ ಸ್ಥಿತಿ ದುಸ್ಥಿತಿಯಾಗಿ ಬಿಡುತ್ತೆ. ಹೀನಾತಿಹೀನ ಸ್ಥಿತಿಗೆ ನಾವು ಹೋಗ್ತಾ ಇದ್ದೇವೆ. ಈಗ ಆರ್ಥಿಕವಾಗಿ ನಾವು ಚೇತರಿಸ್ಕೋತಾ ಇದ್ದೀವಿ. ಈಗ ಮತ್ತೆ ಸುಳ್ಳು ಕೊರೋನಾ ಭೀತಿಯನ್ನು ಜನರ ಮನಸ್ಸಿನಲ್ಲಿ ನಾವು ತುಂಬಿಬಿಟ್ರೆ ಭಾರತ ದೇಶದ ಸ್ಥಿತಿ ಅಧೋಗತಿಯಾಗಿ ಬಿಡುತ್ತೆ. ಹೀಗಾಗಿ ನಾವೆಲ್ಲ ಎಚ್ಚರದಿಂದ ಇರೋಣ. ಮಾಸ್ಕ್ಗಳನ್ನು ಧರಿಸುವುದನ್ನು ನಿಲ್ಲಿಸುವುದು ಬೇಡ. ಯಾಕೆಂದರೆ ನಮ್ಮ ಒಬ್ಬರಿಂದ ಇನ್ನೊಬ್ಬರು ಅಂತರ ಕಾಯ್ದುಕೊಳ್ಳೋದು ಯಾವತ್ತಿದ್ರೂ ಸೇಫ್ ಅಲ್ವೇ?
ಸುರಕ್ಷಿತವಲ್ವೇ? ಭಾರತ ದೇಶದಲ್ಲಿ ನಮ್ಮೆಲ್ಲರಿಗೂ ಪ್ರತಿಕಾಯಗಳಿರೋದ್ರಿಂದ ಮತ್ತು ಎಲ್ಲರೂ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡಿರೋದ್ರಿಂದ ಈ FB7 ಅನ್ನುವಂಥ ಹೊಸ ನಾಟಕ ಏನಿದೆ, ಹೊಸ ಪ್ರಹಸನ ಏನಿದೆ, ಅದಕ್ಕೆ ನಾವು ಯಾರೂ ಆತಂಕ ಪಡಬೇಕಾಗಿಲ್ಲ ಅಂತ ಆಶಿಸ್ತಾ ಇವತ್ತಿನ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಏಕೆಂದರೆ ಒಳ್ಳೆಯ ಮಾತುಗಳನ್ನ ನಾವು 4 ಜನರಿಗೆ ಹಂಚಬೇಕಲ್ವಾ? ನಮಸ್ಕಾರ.